ಹಾಯ್, ನಾನು ರಾಘವೇಂದ್ರ, ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಪ್ಡೇಟ್ಗೆ ಸ್ವಾಗತ. ಏನೇನಾಯ್ತು ಮಾರುಕಟ್ಟೆಲಿ ನೋಡೋಣ. ನಾನು ಈ ಸ್ಟಾಕ್ ಮಾರ್ಕೆಟ್ ವೀಕ್ ಅಹೆಡ್ ವಿಡಿಯೋ ಮಾಡ್ತಾ ಹೇಳಿದ್ದೆ ಭಾನುವಾರ. ಗುರುವಾರದ ಎಕ್ಸ್ಪೈರಿ ಒಳಗೆ ನಿಫ್ಟಿ ಒಂದು ಬ್ರೇಕ್ಔಟ್ ನ ಕೊಡತ್ತೆ, ಒಂದೇ 17,500 ಬ್ರೇಕ್ ಆಗತ್ತೆ, ಇಲ್ಲಾಂದ್ರೆ 17,000 ಬ್ರೇಕ್ ಆಗತ್ತೆ ಅಂತ. ಅಂಡ್ ನಿನ್ನೆ ನಾನು ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ವಿಡಿಯೋ ಮಾಡ್ಲಿಕ್ಕೆ ಆಗಿರಲಿಲ್ಲ ಕಾರಣಾಂತರಗಳಿಂದ. ನಿನ್ನೆ ನಿಫ್ಟಿ 17,003 ಲೋ ಮಾಡಿತ್ತು. 17,000 ತುಂಬಾ ಒಳ್ಳೆಯ ಸಪೋರ್ಟ್ ಇದೆ ಅಂತಕ್ಕಂಥದ್ದು ಸಾಧಾರಣ ಟೆಕ್ನಿಕಲ್ ಅನಾಲಿಸಿಸ್ ಮಾಡೋರಿಗೆ ಗೊತ್ತಿರುತ್ತೆ, ಅಂಡ್ ಆಬ್ವಿಯಸ್ಲಿ ಮಾರ್ಕೆಟ್ ಸ್ಟಡಿ ಮಾಡೋರಿಗೆ ಗೊತ್ತಿರುತ್ತೆ 17,000 ಒಳ್ಳೆಯ ಸಪೋರ್ಟ್ ಇತ್ತು. ಡೌನ್ ಸೈಡ್ ಅಲ್ಲಿ ನಿಫ್ಟಿ ಅದು ಬ್ರೇಕ್ ಆಗಕ್ಕೋಯ್ತು, ಬಟ್ 17,000 ಒಳ್ಳೆಯ ಬೌನ್ಸ್ ಬ್ಯಾಕ್ ಅನ್ನ ನಿಫ್ಟಿ ಅಲ್ಲಿಂದ ತಗೋತು. ಅಂಡ್ ಇವತ್ತು ಕೂಡ ಮಾರ್ಕೆಟ್ ಅಲ್ಲಿ ಒಳ್ಳೆಯ ಡ್ರಾಸ್ಟಿಕ್ ರಿಕವರಿ ಕಂಡು ಬಂತು, ಎಸ್ಪೆಷಲಿ ಬ್ಯಾಂಕ್ ನಿಫ್ಟಿಯಲ್ಲಿ. ಅಂಡ್ ಮಾರ್ಕೆಟ್ ಮುಗಿದಾದ್ಮೇಲೆ ಸೊ ವಿಲ್ ಹ್ಯಾವ್ ಅ ಗುಡ್ ನ್ಯೂಸ್. ನಮಗೆ ಒಂದು ಗುಡ್ ನ್ಯೂಸ್ ಬಂದಿದೆ, ಇನ್ನು ರಷ್ಯಾ ಏನು ಉಕ್ರೇನ್ ಕ್ಯಾಪಿಟಲ್ ಸಿಟಿ ಹಾಗೆ ಇನ್ನೊಂದೆರಡು ಸಿಟಿಗಳ ಹತ್ರ ತನ್ನ ಮಿಲಿಟರಿ ಆಕ್ಟಿವಿಟಿನ ರೆಡ್ಯೂಸ್ ಮಾಡೋದಾಗಿ ಹೇಳಿದೆ. ಸೊ ಯಾವಾಗ ಈ ನ್ಯೂಸ್ ಹೊರಗೆ ಬರುತ್ತೆ, ಗ್ಲೋಬಲ್ ಮಾರುಕಟ್ಟೆಗಳಲ್ಲಿ ರ್ಯಾಲಿ ಕಂಡು ಬರುತ್ತೆ, ಯುರೋಪಿನ ಜರ್ಮನಿಯ ಡ್ಯಾಕ್ಸ್ ಮಾರುಕಟ್ಟೆ ಆಲ್ಮೋಸ್ಟ್ 3%ಕ್ಕಿಂತ ಹೆಚ್ಚು ಪರ್ಸೆಂಟ್ ಏರಿಕೆಯನ್ನು ಕಂಡಿದೆ, ಅಮೆರಿಕದ ಮಾರುಕಟ್ಟೆಗಳು ಕೂಡ ಇನ್ನೇನು 2 ನಿಮಿಷದಲ್ಲಿ ಓಪನ್ ಆಗುತ್ತೆ, ಅವು ಕೂಡ ತುಂಬಾ ಏರಿಕೆಯಲ್ಲಿ ಓಪನ್ ಆಗುತ್ತೆ. ಅಂಡ್ ನಮ್ಮ SGX ನಿಫ್ಟಿ ಆಲ್ರೆಡಿ 170 ಅಂಕಗಳ ಏರಿಕೆಯನ್ನು ತೋರಿಸ್ತಾ ಇದೆ. ಮೇ ಬಿ ನಾವು ನಾಳೆ 17,500 ಸ್ಟೈಲ್ ಆಗಿ ಬ್ರೇಕ್ ಮಾಡ್ತೀವಿ ಅಂತ ಅನ್ಕೊಂಡಿದ್ದೀನಿ, ನೋಡೋಣ ಮತ್ತೆ ಏನಾಗುತ್ತೆ. ಸೊ ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಬಗ್ಗೆ ನೋಡೋದಾದ್ರೆ, ನಿಫ್ಟಿಯ ಬಗ್ಗೆ ಮಾತಾಡೋದಾದ್ರೆ, ನಿಫ್ಟಿ ನಿನ್ನೆ ಕ್ಲೋಸ್ ಆಗಿರ್ತಕ್ಕಂಥದ್ದು 17,222, ಅಂಡ್ ಇವತ್ತು 17,297 ಓಪನ್ ಆಯ್ತು. ಒಳ್ಳೆಯ ಏರಿಕೆಯನ್ನೇ ನಿಫ್ಟಿ ಕಾಣ್ತು. ಅಂಡ್ 300 ಲೆವೆಲ್ ಗಳಲ್ಲಿ ನಿಫ್ಟಿಗೆ ರೆಸಿಸ್ಟೆನ್ಸ್ ಸ್ವಲ್ಪ ಕಂಡು ಬಂತು, ಬಟ್ ಆಮೇಲೆ ಫಾಲ್ ಆಗ್ಲಿಕ್ಕೆ ಶುರು ಆಯ್ತು ನಿಫ್ಟಿ. ಸೊ ಹಾಗೆ ಫಾಲ್ ಆದ ನಿಫ್ಟಿ ಸುಮಾರು 11:15 ಟೈಮಿಗೆ ಏನು ಲೋನ್ ತೋರಿಸ್ಬಿಡತ್ತೆ. ಇವತ್ತಿನ ಲೋನ್ ನೋಡ್ತಾ ಹೋದ್ರೆ ನಿಫ್ಟಿ 17,235. ಸೊ 17,222 ಕ್ಲೋಸ್ ಆಗಿದೆ ಅಂದ್ರೆ ಆಬ್ವಿಯಸ್ಲಿ 17,200 ಮೇಜರ್ ಸಪೋರ್ಟ್ ಸಿಗ್ತಾ ಇತ್ತು, ಬಟ್ 17,200 ಕೂಡ ಟಚ್ ಮಾಡಿಲ್ಲ. 17,235 ತೋರಿಸಿ ಅಲ್ಲಿಂದ ನಿಫ್ಟಿ ರಿಕವರಿ ಆಗ್ಲಿಕ್ಕೆ ಶುರು ಆಗುತ್ತೆ. ನಿನ್ನೆ ಕ್ಲೋಸ್ ಅನ್ನು ನಿಫ್ಟಿ ಬ್ರೇಕ್ ಮಾಡಲೇ ಇಲ್ಲ. ಅಂಡ್ ಹಾಗೆ ಮೇಲೋಗಕ್ಕೆ ಶುರು ಮಾಡಿದ ನಿಫ್ಟಿ ಮಾರುಕಟ್ಟೆ ಮುಗಿಯೋ ಟೈಮಿಗೆ ಒಳ್ಳೆಯ ಒಂದು ಬೈಯಿಂಗ್ ನ ತೋರಿಸುತ್ತೆ. ನಿಫ್ಟಿ ಕೊನೆಗೆ 17,325 ಕ್ಲೋಸ್ ಆಗುತ್ತೆ, 103 ಅಂಕಗಳ ಏರಿಕೆಯೊಂದಿಗೆ ನಿಫ್ಟಿ ಕ್ಲೋಸ್ ಆಗುತ್ತೆ. ಹಾಗಾದ್ರೆ ನಿಫ್ಟಿಯಲ್ಲಿ ಯಾರು ಇವತ್ತು ಹೋಲ್ಡ್ ಮಾಡಿರ್ತಕ್ಕಂಥದ್ದು ಸ್ಟಾಕ್ಗಳು ಯಾವ್ದು ಗೇನ್ ಅಲ್ಲಿ ಇದ್ದು ನೋಡಿದ್ರೆ, ಐಶರ್ ಮೋಟರ್ ಶೇರ್ಗಳು ಇವತ್ತು 4.22% ಏರಿಕೆಯನ್ನು ಕಂಡ್ರೆ, ಅದಾನಿ ಪೋರ್ಟ್ ಶೇರ್ಗಳು 3.39% ಏರಿಕೆಯನ್ನು ಕಂಡಿತು. ಅದಾನಿ ಪೋರ್ಟ್ ಶೇರ್ಗಳು ಬೆಳಿಗ್ಗೆ ಒಳ್ಳೆಯ ಒಂದು 2% ಏರಿಕೆಯನ್ನು ಕೊಟ್ಟು ಮತ್ತೆ ಫಾಲ್ ಆಯಿತು. ನಿಫ್ಟಿ ಮಧ್ಯದಲ್ಲಿ ಏನು ಇವತ್ತು ಮಧ್ಯದ ಸೆಷನ್ ಅಲ್ಲಿ ನಿಫ್ಟಿ ಬಿದ್ದಾಗ ಹಲವು ಶೇರ್ಗಳು ಬಿದ್ದು, ಟಾಟಾ ಕೆಮಿಕಲ್ಸ್ ಅದು ಕೂಡ ಒಳ್ಳೆಯ ಒಂದು ಏರಿಕೆಯನ್ನು ಬೆಳಿಗ್ಗೆ ತೋರಿಸಿತ್ತು, ಬಟ್ ಬಿತ್ತು. ಅದಾನಿ ಪೋರ್ಟ್ ಕೂಡ ಬಿತ್ತು, ಬಟ್ ಮಾರ್ಕೆಟ್ ಮುಗಿಯೋ ಟೈಮಿಗೆ ಮತ್ತೆ ಬೈಯಿಂಗ್ ಬಂದ್ಮೇಲೆ ಈ ಅದಾನಿ ಪೋರ್ಟ್ ಟಾಟಾ ಕೆಮಿಕಲ್ ಅಂತೂ ಒಳ್ಳೆಯ ರ್ಯಾಲಿಯನ್ನ ಕೊಡ್ತು. ಇವನ್ ಟಾಟಾ ಕೆಮಿಕಲ್ಸ್ ನಾವು ಏನು ಕಾಲ್ಸ್ ಅನ್ನ ಹೋಲ್ಡ್ ಮಾಡಿದ್ವಿ, ಬಟ್ ಸ್ಟಾಪ್ ಲಾಸ್ ಇಟ್ ಆಯ್ತು, ಅಗೇನ್ ಒಳ್ಳೆಯ ಜಂಪ್ ಅನ್ನೋದು ಕೊಡ್ತು. ಸೊ ಹಾಗಾದ್ರೆ ನಿಫ್ಟಿ 50ಯಲ್ಲಿ ಯಾರಿವತ್ತು ಟಾಪ್ ಲೂಸರ್ಸ್ ಆಗಿದ್ರು ನೋಡ್ತಾ ಹೋದ್ರೆ, ಹೀರೋ ಮೋಟೋಕಾಪ್ ಶೇರ್ಗಳು 7% ಕುಸಿತವನ್ನು ಕಂಡಿದೆ. ಯಾಕೆ ಈ ಕುಸಿತ ಕಾಣ್ತು ಕೇಳಿದ್ರೆ, ಐಟಿ ಡಿಪಾರ್ಟ್ಮೆಂಟ್ ಅವರು ಸುಮಾರು 1,000 ಕೋಟಿ ಮೊತ್ತದ ಬೋಗಸ್ ಎಕ್ಸ್ಪೆನ್ಸಸ್ ಅನ್ನ ಹೀರೋ ಮೋಟೋಕಾಪ್ ಅಲ್ಲಿ ಅವರು ಕಂಡುಹಿಡಿದಿದ್ದಾರೆ. ಸೊ ಹಾಗಾಗಿ ಈ ನ್ಯೂಸ್ ಇಂದ ಹೀರೋ ಮೋಟೋಕಾಪ್ ಶೇರ್ಗಳು ಇವತ್ತು 7% ಕುಸಿತವನ್ನ ಕಂಡು. ಸೊ ಅದು ಬಿಟ್ರೆ ONGC ಶೇರ್ಗಳು ಕೂಡ 3% ಕುಸಿತವನ್ನ ಕಂಡು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆಯಲ್ಲಿ ಭಾರಿ ಕುಸಿತ ಉಂಟಾಗಿರ್ತಕ್ಕಂಥದ್ದು, $120 ಪರ್ ಬ್ಯಾರಲ್ ಇತ್ತು, ಅದೀವ $103 ಪರ್ ಬ್ಯಾರಲ್ ಗೆ ಬಂದಿರತಕ್ಕಂತ ಒಂದು ಏನು ಸುದ್ದಿ ಇದೆ. ಅದರಿಂದ ONGC ಶೇರ್ಗಳಲ್ಲಿ ಇವತ್ತು ಇಳಿಕೆ ಕಂಡುಬಂತು. ಇನ್ನು ಬ್ಯಾಂಕ್ ನಿಫ್ಟಿಯ ಬಗ್ಗೆ ಮಾತಾಡೋದಾದ್ರೆ, ಬ್ಯಾಂಕ್ ನಿಫ್ಟಿಲಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಡ್ರಾಸ್ಟಿಕ್ ರಿಕವರಿ ಬಂತು ಅಂತ. ಬ್ಯಾಂಕ್ ನಿಫ್ಟಿ ನೋಡಿ 35,710 ಕ್ಲೋಸ್ ಆಗಿರುತ್ತೆ ನಿನ್ನೆ. ಇವತ್ತು ಒಳ್ಳೆಯ ಓಪನಿಂಗ್ ಕಾಣುತ್ತೆ, 35,931 ಓಪನ್ ಆಗುತ್ತೆ, ಅಂದ್ರೆ ಆಲ್ಮೋಸ್ಟ್ ಒಂದು 210 ಪಾಯಿಂಟ್ ಏರಿಕೆಯಲ್ಲಿ ಓಪನ್ ಆದ ಬ್ಯಾಂಕ್ ನಿಫ್ಟಿ ಕುಸಿಲಿಕ್ಕೆ ಶುರು ಮಾಡುತ್ತೆ. ಹಾಗೆ ಕುಸಿಲಿಕ್ಕೆ ಶುರು ಮಾಡಿದ ನಿಫ್ಟಿ ಸ್ವಲ್ಪ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಬೈಂಗ್ ಬರೆದು ಕುಸಿದು ನಡೆದೇ ಇರುತ್ತೆ. ಸುಮಾರು ಮಧ್ಯಾಹ್ನ 1 ಕಾಲ್ ಟೈಮಿಗೆ ಬ್ಯಾಂಕ್ ನಿಫ್ಟಿ ಡೇ ಲೋನ್ ಹಿಟ್ ಮಾಡುತ್ತೆ, 35,506 ಹಿಟ್ ಮಾಡುತ್ತೆ. ನಾವ್ ಯಾಕೆ 35,000 35,500 36,000 ಸೈಕಾಲಜಿಕಲ್ ಲೆವೆಲ್ ಗಳಂತ ಕರಿತೀವಿ ಅಂದ್ರೆ, ಇದು ಯಾವ್ದು ದೊಡ್ಡ ಟೆಕ್ನಿಕಲ್ ಲೆವೆಲ್ ಅಲ್ಲಿ ಕೂಡ ಸೈಕಾಲಜಿಕಲ್ ಲೆವೆಲ್ ನೋಡಿ, 35,500. ಸೊ 35,506 ಬಂತು ಬ್ಯಾಂಕ್ ನಿಫ್ಟಿ, ಅಂಡ್ ಆ ಸೈಕಾಲಜಿಕಲ್ ಲೆವೆಲ್ ಟಚ್ ಆಗ್ತಾ ಹೋದಂಗೆ ಬ್ಯಾಂಕ್ ನಿಫ್ಟಿ ಖರೀದಿ ಕಂಡು ಬಂತು. ಅಲ್ಲಿಂದ ಬ್ಯಾಂಕ್ ನಿಫ್ಟಿ ಶೂಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಹಾಗೆ ಶೂಟ್ ಆಗ್ಲಿಕ್ಕೆ ಶುರುವಾದ ಬ್ಯಾಂಕ್ ನಿಫ್ಟಿ ಮಧ್ಯಾಹ್ನ ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ಗೆ 35,977 ಮಾಡುತ್ತೆ, ಆಲ್ಮೋಸ್ಟ್ 36,010 ಬಂದಿರುತ್ತೆ. ಸೊ ಅಲ್ಲಿಗೆ ಆಮೇಲೆ ಎವರೇಜಿಂಗ್ ಮಾಡಿ ಕ್ಲೋಸ್ ಮಾಡಿದ್ರೆ 35,847 ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಗುತ್ತೆ, 136 ಅಂಕಗಳ
ಏರಿಕೆ ಒಂದು ಕ್ಲೋಸ್ ಆಗುತ್ತೆ. ಹಂಗ ನಿಫ್ಟಿ ಮೇಲೆ ಹೋದಷ್ಟು ಬ್ಯಾಂಕ್ ನಿಫ್ಟಿ ಹೋಗಿಲ್ಲ, ಬಟ್ ಸ್ಟಿಲ್ ಗಳಿಕೆಯಲ್ಲೇ ಬ್ಯಾಂಕ್ ನಿಫ್ಟಿ ಇವತ್ತು ಕ್ಲೋಸ್ ಆಗ್ತದೆ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಹಾಗಾದ್ರೆ ಯಾರಿಗೂ ಟಾಪ್ ಗೇನರ್ ಆಗಿದ್ರು ನೋಡ್ತಾ ಹೋದ್ರೆ, ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಷೇರುಗಳಲ್ಲಿ ಸುಮಾರು 1.33% ಏರಿಕೆ ಕಂಡುಬಂದಿದೆ. ಯಾವಾಗ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಆಗಿ ಹೆಚ್ ಡಿ ಎಫ್ ಸಿ ಷೇರುಗಳಲ್ಲಿ ಖರೀದಿ ಕಂಡುಬರುತ್ತೆ, ಯೂಶಲಿ ಅವತ್ತು ವಿದೇಶಿ ಹೂಡಿಕೆದಾರರು ಬೈ ಮಾಡಿದ್ದಾರೆ ಅಂತ. ಸೊ ಇವತ್ತು ಕೂಡ ಆಬ್ವಿಯಸ್ಲಿ ವಿದೇಶಿ ಹೂಡಿಕೆದಾರರು ಖರೀದಿಯನ್ನು ಮಾಡಿದ್ರೆ, ಎಷ್ಟು ಖರೀದಿ ಮಾಡಿದ್ರೆ ನಾನು ಆಮೇಲೆ ಹೇಳ್ತೀನಿ. ಸೊ ಐಸಿಐಸಿಐ ಬ್ಯಾಂಕ್ ಷೇರುಗಳು ಕೂಡ ಇವತ್ತು ಏರಿಕೆ ಕಂಡುಬಂದಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಪಿ ಎನ್ ಬಿ ಷೇರುಗಳು ಮಾತ್ರ ಇವತ್ತು 1.96% ಇಳಿಕೆಯನ್ನು ತೋರಿಸಿದೆ. ಇನ್ನು ಸೆನ್ಸೆಕ್ಸ್ ಬಗ್ಗೆ ಮಾತಾಡಿದ್ರೆ 350 ಅಂಕಗಳ ಏರಿಕೆಯನ್ನು ಸೆನ್ಸೆಕ್ಸ್ ಕಂಡ್ರೆ, ಮಿಡ್ ಕ್ಯಾಪ್ ಅಲ್ಲಿ 121 ಅಂಕಗಳ ಏರಿಕೆ ಕಂಡುಬರುತ್ತೆ, ಸ್ಮಾಲ್ ಕ್ಯಾಪ್ ಅಲ್ಲಿ 34 ಅಂಕಗಳ ಏರಿಕೆ ಕಂಡುಬರುತ್ತೆ. ಇನ್ನು ನಾವು ಸೆಕ್ಟರಲ್ ಪರ್ಫಾರ್ಮೆನ್ಸ್ ನೋಡ್ತಾ ಹೋಗೋದಾದ್ರೆ, ಫಾರ್ಮಾ ಸೆಕ್ಟರ್ ಇವತ್ತು ಎನ್ಎಸ್ಸಿಯಲ್ಲಿ ಟಾಪ್ ಗೇನ್ ಅಲ್ಲಿ ಇರತಕ್ಕಂಥ ಸೆಕ್ಟರ್ ಆಗಿತ್ತು. ಸುಮಾರು 1.54% ಏರಿಕೆ ನಿಫ್ಟಿ ಫಾರ್ಮಾದಲ್ಲಿ ಕಂಡುಬರುತ್ತೆ. ಎಸ್ಪೆಷಲಿ ಐಪಿಸಿಎಲ್ ಆಪ್ ಷೇರುಗಳಲ್ಲಿ 5.98% ಏರಿಕೆ ಇವತ್ತು ಕಂಡುಬರುತ್ತೆ. ಅದು ಬಿಟ್ರೆ ಫೈನಾನ್ಸ್ ಸೆಕ್ಟರ್ ಕೂಡ ಇವತ್ತು 1% ಏರಿಕೆಯನ್ನು ಕಾಣುತ್ತೆ. ರಿಯಲ್ ಎಸ್ಟೇಟ್ ಹಾಗೆ ಪ್ರೈವೇಟ್ ಬ್ಯಾಂಕ್, ಐಟಿ ಸೆಕ್ಟರ್, ಮೆಟಲ್ ಸೆಕ್ಟರ್ಗಳು ಇವತ್ತು ಗ್ರೀನ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ರೆ, ಅತ್ಯಂತ ಹೆಚ್ಚು ಕುಸಿತವನ್ನು ಕಂಡಿರತಕ್ಕಂಥ ಸೆಕ್ಟರ್ ಎನ್ಎಸ್ಸಿಯಲ್ಲಿ ಮೀಡಿಯಾ ಸೆಕ್ಟರ್. ಸೊ ಟಿವಿ ನೆಟ್ವರ್ಕ್ 18 ಷೇರುಗಳಲ್ಲಿ ಇವತ್ತು ಕುಸಿತ ಕಂಡುಬಂದಿರುತ್ತೆ. ಸೊ ಎಷ್ಟು ಪರ್ಸೆಂಟ್ ಕುಸಿತ ನೋಡೋದಾದ್ರೆ 3.77% ಕುಸಿತ ನಿಫ್ಟಿ ಮೀಡಿಯಾದಲ್ಲಿ ಇವತ್ತು ಕಂಡುಬಂದಿರೋದು. ಬಿಟ್ರೆ ಆಟೋ, ಎಫ್ ಎಂ ಸಿ ಜಿ, ಎನರ್ಜಿ ಹಾಗೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಷೇರುಗಳಲ್ಲಿ ಇವತ್ತು ಸೆಲ್ಲಿಂಗ್ ಕಂಡು ಬಂದಿರುತ್ತೆ. ಇನ್ನು ನಿಫ್ಟಿ 500 ಅಲ್ಲಿ ಯಾರಿವತ್ತು ಟಾಪ್ ಗೇನರ್ಸ್ ನೋಡ್ತಾ ಹೋಗೋದಾದ್ರೆ, ರಾಷ್ಟ್ರೀಯ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಏನಿದೆ ಅದು 13% ಏರಿಕೆಯನ್ನು ಕಾಣುತ್ತೆ. 91.70 ಕ್ಲೋಸ್ ಆಗಿದೆ. 52 ವಾರದ ಗರಿಷ್ಠ ಬೆಲೆಯಲ್ಲಿ ಇದು ಟ್ರೇಡ್ ಆಗ್ತಿದೆ. ರಾಷ್ಟ್ರೀಯ ಕೆಮಿಕಲ್ ಅಂಡ್ ಫರ್ಟಿಲೈಸರ್ ಷೇರುಗಳು ಅಂಡ್ ಬಿರ್ಲಾ ಕಾರ್ಪೊರೇಷನ್ ಷೇರುಗಳು ಕೂಡ 9.76% ಏರಿಕೆಯನ್ನು ಇವತ್ತು ಕಾಣುತ್ತೆ. ಟಾಪ್ ಲೂಸರ್ಸ್ ನಿಫ್ಟಿ 500 ಅಲ್ಲಿ ಆಬ್ವಿಯಸ್ಲಿ ಹೀರೋ ಮೋಟರ್ ಕಾಪ್ 7% ಕುಸಿತ, ಹಾಗೆ ವಿಟಿಎಲ್ ಷೇರುಗಳಲ್ಲಿ 6.86% ಕುಸಿತ ಕಂಡು ಬಂದಿರುತ್ತೆ. ಇತ್ತೀಚೆಗೆ ಒಳ್ಳೆಯ ರ್ಯಾಲಿಯನ್ನು ಕೊಟ್ಟ ಟಾಟಾ ಎಲೆಕ್ಸಿಯಲ್ಲಿ ಇವತ್ತು ಪ್ರಾಫಿಟ್ ಬುಕಿಂಗ್ ಕಂಡುಬಂದಿದೆ. 5.34% ಕುಸಿತ ಟಾಟಾ ಎಲೆಕ್ಸಿಯಲ್ಲಿ ಕಂಡುಬಂದಿದೆ. 52 ವಾರದ ಗರಿಷ್ಠ ಬೆಲೆಯಲ್ಲಿ ಯಾವ ಷೇರುಗಳು ಟ್ರೇಡ್ ಆಗ್ತಿದೆ ನೋಡ್ತಾ ಹೋದಾದ್ರೆ, ನಾನು ಅದನ್ನ ಲಿಸ್ಟ್ ಹೇಳ್ತಾ ಹೋಗ್ತೀನಿ. ಇವೆಲ್ಲ 52 ವಾರದ ಗರಿಷ್ಠ ಬೆಲೆಯಲ್ಲಿ ಟ್ರೇಡ್ ಆಗ್ತಕ್ಕಂಥ ಷೇರುಗಳು, ರಾಷ್ಟ್ರೀಯ ಕೆಮಿಕಲ್ ಅಂಡ್ ಫರ್ಟಿಲೈಸರ್ಸ್, ಜಿಎಸ್ಎಫ್ಸಿ ಷೇರುಗಳು, ಇಂಟಲೆಕ್ಟ್. ನೋಡಿ, ಇಂಟಲೆಕ್ಟ್ ತುಂಬಾ ದಿನಗಳ ಕನ್ಸಾಲಿಡೇಷನ್ ನಂತರ ಮೂವ್ ಆಗ್ಲಿಕ್ಕೆ ಶುರುವಾಗಿದೆ. ಮೇ ಬಿ ಸದ್ಯದಲ್ಲಿ ಈ ಸ್ಟಾಕ್ 1000 ಕೂಡ ಲೆವೆಲ್ಗಳನ್ನ ದಾಟಿ ಹೋಗ್ತಕ್ಕಂತಹ ಚಾನ್ಸಸ್ ಇದೆ. ಸೊ ನಿಮ್ಮ ಫೈನಾನ್ಶಿಯಲ್ ಅಡ್ವೈಸರ್ನ ಕೇಳ್ಬಿಟ್ಟು ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡಬಹುದು. ಸುವೆನ್ ಫಾರ್ಮಾ, ಇಂಡಿಯಾ ಹೋಟೆಲ್ಸ್, ನಾರಾಯಣ ಹೃದಯಾಲಯ. ಸೊ ಯಾವಾಗ್ಲೂ ಹೇಳ್ತಾ ಇರ್ತೀನಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ, ನಾರಾಯಣ ಹೃದಯಾಲಯ ತುಂಬಾ ಇನ್ವೆಸ್ಟರ್ಸ್ ಗಳಿಗೆ ಒಳ್ಳೆಯ ರಿಟರ್ನ್ ಕೊಟ್ಟಿರತಕ್ಕಂಥ ಷೇರು. ಲಿಂಡೆ ಇಂಡಿಯಾ ಷೇರುಗಳು, ಡೆಲ್ಟಾ ಕಾರ್ಪೊರೇಷನ್, ರಿಮ್ ಷೇರುಗಳು, ಪಾಲಿಪ್ಲೆಕ್ಸ್, ಇಂಗರ್ ಅಂಡ್ ಸಾಯಿಲ್, ಜಿಂದಾಲ್ ಸ್ಟೀಲ್, ಹಾಗೆ ವಿಐಪಿ ಇಂಡಸ್ಟ್ರೀಸ್, ಜಿಎನ್ಎಫ್ಸಿ, ಚಾಲೆಟ್ ಷೇರುಗಳು, ಕ್ಯುಮಿನ್ಸ್ ಇಂಡಿಯಾ, ಅದಾನಿ ಟ್ರಾನ್ಸಿಷನ್, ಅದಾನಿ ಎಂಟರ್ಟೈನ್ಮೆಂಟ್ ಷೇರುಗಳು ಇವತ್ತು 52 ವಾರದ ಗರಿಷ್ಠ ಬೆಲೆಯನ್ನು ಹಿಟ್ ಮಾಡಿದೆ. ಲೆಮನ್ ಟ್ರೀ ಹೋಟೆಲ್ಸ್, ಹಿಂಡಲ್ಕೋ, ಜಿಎಇಎಲ್, ಹಾಗೆ ರತ್ನಮಣಿ ಷೇರುಗಳಲ್ಲಿ ಇವೆಲ್ಲ 52 ವಾರದ ಗರಿಷ್ಠ ಬೆಲೆಯಲ್ಲಿ ಟ್ರೇಡ್ ಆಗ್ತಿರ್ತಕ್ಕಂತಹ ಷೇರುಗಳಾದ್ರೆ, 52 ವಾರದ ಕನಿಷ್ಠ ಬೆಲೆಯಲ್ಲಿ ಯಾರು ಟ್ರೇಡ್ ಆಗ್ತಿದ್ದಾರೆ ನೋಡ್ತಾ ಹೋದಾದ್ರೆ, ವಕಾಡೋ, ವಕ್ ಫಾರ್ಮಾ ಷೇರುಗಳು 52 ವಾರದ ಕನಿಷ್ಠ ಬೆಲೆಯಲ್ಲಿದ್ರೆ, ಥೈರೋಕೇರ್, ಬಿಬಿಟಿಸಿ, ವಾಕ್ರಂಗಿ, ದೆನ್ ಇಮಾಮಿ ಲಿಮಿಟೆಡ್, ರೈಲ್ ಟೈಲ್, ಪಿಜಿಎಚ್ಎಲ್, ಹಾಗೆ ಜಿಪಿಪಿಎಲ್, ಗಾಡ್ರೇಜ್ ಆಗ್ರೋ, ಆರ್ತಿ ಡ್ರಗ್, ಎಂಡ್ಯೂರೆನ್ಸ್ ಷೇರುಗಳು, ಸಿಎಟ್ ಲಿಮಿಟೆಡ್ ಷೇರುಗಳು, ಹಾಗೆ ಡಿಬಿಎಲ್ ಷೇರುಗಳೆಲ್ಲ 52 ವಾರದ ಕನಿಷ್ಠ ಬೆಲೆಯಲ್ಲಿ ಟ್ರೇಡ್ ಆಗ್ತಾ ಇರತಕ್ಕಂತಹ ಷೇರುಗಳಾಗಿದೆ. ಇನ್ನು ನಾನಾಗಲೇ ಹೇಳ್ದಂಗೆ ನಮ್ಮ ಮಾರುಕಟ್ಟೆಯಲ್ಲಿ ಇವತ್ತು ವಿದೇಶಿ ಹೂಡಿಕೆದಾರರು ಏನ್ ಮಾಡಿದ್ರು ನೋಡ್ತಾ ಹೋದಾದ್ರೆ, ನಮ್ಮ ಮಾರುಕಟ್ಟೆಯಲ್ಲಿ ವಿದೇಶಿ ಹೂಡಿಕೆದಾರರು ಇವತ್ತು 35 ಕೋಟಿ ರೂಪಾಯಿ ಮೊತ್ತದ ಷೇರುಗಳನ್ನ ಖರೀದಿ ಮಾಡಿದ್ದಾರೆ. ಸೊ ಬೈಯಿಂಗ್ ಮಾಡಲಿದ್ರು, ಕಳೆದ ವಾರ ಪೂರ್ತಿ ಅವರು ಸೆಲ್ಲಿಂಗ್ ಮಾಡಲಿದ್ರು, ಅಂಡ್ ನಿನ್ನೆ ಕೂಡ ಸೆಲ್ಲಿಂಗ್ ಮಾಡಲಿದ್ರು, ಬಟ್ ಇವತ್ತು ಖರೀದಿ ಮಾಡಿ ಮಾಡಲಿದ್ದಾರೆ. ಡಿಎಇಗಳು ನಮ್ಮ ಮಾರುಕಟ್ಟೆಯಲ್ಲಿ 1713 ಕೋಟಿ ರೂಪಾಯಿ ಮೊತ್ತದ ಷೇರುಗಳನ್ನ ಖರೀದಿ ಮಾಡಿದ್ರು. ಸೊ ಎಫ್ಐ ಹಾಗೆ ಡಿಐ ಇಬ್ರು ಕೂಡ ಇವತ್ತು ನಮ್ಮ ಮಾರುಕಟ್ಟೆಯಲ್ಲಿ ಖರೀದಿಯಲ್ಲಿ ಇದ್ರು. ಸೊ ಅದು 100% ನಮ್ಗೆ ಏನು ಕ್ರೂಷಿಯಲ್ ಬ್ರೇಕ್ಔಟ್ ಇದೆ 17,500. ಅದು ಬ್ರೇಕ್ಔಟ್ ಆಗ್ಲಿಕ್ಕೆ ಇದು ಡೆಫಿನೆಟ್ ಆಗಿ ಹೆಲ್ಪ್ ಮಾಡುತ್ತೆ. ಬಿಕಾಸ್ ನಾಳೆನೆಲ್ಲಾದ್ರೂ ಎಫ್ಐಡಿಗಳು ಬೈಂಗ್ ಬಂದ್ರು ಅಂದ್ರೆ ನಮ್ಮ ಮಾರ್ಕೆಟ್ ನಾಳೆ ಸ್ಟೈಲ್ ಅಲ್ಲಿ 17,500 ಬ್ರೇಕ್ ಮಾಡುತ್ತೆ. ಅಮೆರಿಕದ ಮಾರುಕಟ್ಟೆಗಳು ಓಪನ್ ಆಗಿದೆ ನೋಡೋಣ. ಡೋಜಾನ್ಸ್ 371 ಅಂಕಗಳ ಏರಿಕೆಯಲ್ಲಿ ಟ್ರೇಡ್ ಆಗ್ತಾ ಇದೆ. ಹಾಗೆ ಜರ್ಮನಿಯ ಡ್ಯಾಕ್ಸ್ 491 ಅಂಕಗಳಲ್ಲಿ ಟ್ರೇಡ್ ಆಗ್ತಾ ಇದೆ. ನಸ್ಟಾಕ್ 200 ಅಂಕಗಳ ಏರಿಕೆಯನ್ನು ಕಂಡಿದೆ. ನಾನಾಗಲೇ ಅದಕ್ಕೆ ಆ ರಷ್ಯಾದ ಏನ್ ನ್ಯೂಸ್ ಇತ್ತು, ಒಂದು ಪಾಸಿಟಿವ್, ತುಂಬಾ ದಿನಗಳ ನಂತರ ರಷ್ಯಾ ಉಕ್ರೇನ್ ನಡುವಿನ ವಾರ್ ಅಲ್ಲಿ ಒಂದು ಪಾಸಿಟಿವ್ ನ್ಯೂಸ್ ಬಂದಿರತಕ್ಕಂಥದ್ದು ಇವತ್ತೆ. ಬಿಕಾಸ್ ಮಾತುಕತೆ ಅನ್ನೋದು ಮಾತ್ರ ಪಾಸಿಟಿವ್ ನ್ಯೂಸ್ ಆಗ್ತಿತ್ತು, ಔಟ್ಕಮ್ ಏನು ಇರ್ತಿರ್ಲಿಲ್ಲ. ಬಟ್ ಇವತ್ತು ಬಂದಿರತಕ್ಕಂಥ ನ್ಯೂಸ್ ಡೆಫಿನೆಟ್ ಆಗಿ ಒಂದು ಪಾಸಿಟಿವ್ ನ್ಯೂಸ್, ಪಾಸಿಟಿವ್ ಸೆಂಟಿಮೆಂಟ್.
ಮಾರ್ಕೆಟ್ ಒಂದು ರ್ಯಾಲಿಯನ್ನು ಇದಕ್ಕೆ ಡೆಫಿನೆಟ್ ಆಗಿ ಕೊಡತ್ತೆ. ಸೊ ನಾಳೆಯ ಲೆವೆಲ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ, ನಾನು ಕಮೋಡಿಟಿ ಬಗ್ಗೆ ಹೇಳೋದಾದ್ರೆ, ಕಮೋಡಿಟಿ ಕೂಡ ನಾನಾಗಿರೋದಕ್ಕೆ ಬ್ರೆಂಟ್ ಕ್ರೂಡು ಸುಮಾರು $103 ಪರ್ ಬ್ಯಾರಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ, 120ಕ್ಕೆ ಹೋಗಿತ್ತು, ರೆಡ್ಯೂಸ್ ಆಗಿದೆ. ಸೊ ಒಳ್ಳೇದೇ ಅದು, ಅಂತಾರಾಷ್ಟ್ರೀಯ ಕಚ್ಚಾ ತೈಲದ ಬೆಲೆ ಇಳಿಕೆ ಆಗೋದು ಗ್ಲೋಬಲ್ ಮಾರುಕಟ್ಟೆಗೆ ಒಳ್ಳೆಯದೆ. ಇನ್ನು SGX 50 ನೋಡೋದಾದ್ರೆ ಹೋಗ್ತಾ ಹೋದ್ರೆ 183 ಅಂಕಗಳ ಏರಿಕೆಯನ್ನು SGX 50 ಆಲ್ರೆಡಿ ತೋರಿಸ್ತಾ ಇದೆ. ಇವನ್ ನಾವು ಬ್ಯಾಂಕ್ ನಿಫ್ಟಿಯ ಏನು ಮಧ್ಯಾಹ್ನ ಮೇಲೆ ಬ್ರೇಕ್ಔಟ್ ಒಳ್ಳೆಯ ಒಂದು ಖರೀದಿಯನ್ನ ತೋರಿಸ್ತು. ಸೊ ಕಾಲ್ಸ್ ಅನ್ನ ನಾವು ಹೇಳಿದ್ವಿ, ಅಡ್ವೈಸ್ ಮಾಡಿದ್ವಿ. ಸೊ ಮೇ ಬಿ ನಿಫ್ಟಿ ಹಾಗೆ ಬ್ಯಾಂಕ್ ನಿಫ್ಟಿ ಕಾಲ್ಸ್ ಹೋಲ್ಡ್ ಮಾಡೋರಿಗೆ ನಾಳೆ ಡ್ರೀಮ್ ಡೇ ಆಗ್ಬಹುದು. ಎಲ್ಲಾದ್ರೂ ನಾಳೆ ನಿಫ್ಟಿ ಎಲ್ಲಾದ್ರೂ ನಾಳೆ 17,550 ಮೇಲೆ ಎಲ್ಲಾದ್ರೂ ಓಪನ್ ಆಗಿದೆ ಅಂತಂದ್ರೆ 17,500 ಇಮಿಡಿಯೇಟ್ ಸಪೋರ್ಟ್ ಸಿಗತ್ತೆ. 17,500 ನಿಫ್ಟಿ ಕುಸಿತ ಕಂಡ್ರೆ ಇನ್ನು ಮತ್ತೆ ಬೈಂಗ್ ಬರುತ್ತೆ. ಮೇ ಬಿ ಇನ್ ಕೇಸ್ ಎಲ್ಲಾದ್ರೂ US ಮಾರ್ಕೆಟ್ ಇವತ್ತು 500, 600 ಪಾಯಿಂಟ್ ಎಲ್ಲಾದ್ರೂ ಅಪ್ಪಲ್ಲಿ ಕ್ಲೋಸ್ ಆದ್ರೆ, ನಾಳೆ ಏಷ್ಯನ್ ತುಂಬಾ ಚೆನ್ನಾಗಿ ಕ್ಲೋಸ್ ಆದ್ರೆ, ನಾಳೆ ನಿಫ್ಟಿ 17,600 ಲೆವೆಲ್ ಗಳನ್ನ ತೋರಿಸುವ ಚಾನ್ಸಸ್ ದಟ್ಟವಾಗಿದೆ. ಬ್ಯಾಂಕ್ ನಿಫ್ಟಿ 37,000 ಲೆವೆಲ್ ಗಳನ್ನ ತೋರಿಸತಕ್ಕಂತ ಚಾನ್ಸಸ್ ಅನ್ನ ತಳ್ಳಿ ಹಾಕುವಂತಿಲ್ಲ. ನೋಡಿ, ಯಾವತ್ತು ಕೂಡ ತಿಂಗಳ FND ಟೈಮ್ ಅಲ್ಲಿ ಒಂದು ರೇಂಜ್ ಅಲ್ಲಿ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಟ್ರೇಡ್ ಆಗ್ತಿದ್ರೆ, ಆ ತಿಂಗಳ FND ಎಕ್ಸ್ಪೈರಿ ಟೈಮ್ ಅಲ್ಲಿ ಆ ರೇಂಜ್ ಬ್ರೇಕ್ಔಟ್ ನಡೆಯುತ್ತೆ. ಸೊ ಅದೇ ತರ ನಿಫ್ಟಿ ಟ್ರೇಡ್ ಆಗ್ತಾ ಇತ್ತು, 17,500 ಮತ್ತೆ 17,000 ಲೆವೆಲ್ ಗಳ ನಡುವೆ ಟ್ರೇಡ್ ಆಗ್ತಿತ್ತು ತುಂಬಾ ದಿನಗಳಿಂದ. ಐ ಥಿಂಕ್ ದ ಟೈಮ್ ಬಂದಿದೆ. ನಾಳೆ ನಾಡಿದೊಳಗೆ ನಿಫ್ಟಿ 100% 17,600 ಲೆವೆಲ್ ಗಳನ್ನ ದಾಟಿ ಹೋಗ್ತಕ್ಕಂತ ಚಾನ್ಸಸ್ ಇದೆ. ಬ್ಯಾಂಕ್ ನಿಫ್ಟಿ 37,000 ಲೆವೆಲ್ ಗಳನ್ನ ತೋರಿಸಕ್ಕಂತ ಚಾನ್ಸಸ್ ದಟ್ಟವಾಗಿದೆ. ಆದ್ರೆ ನಾನಿಷ್ಟೇ ಹೇಳ್ಬಹುದು, ಮಾರ್ಕೆಟ್ ಇಸ್ ಸುಪ್ರೀಂ. ಸೊ ಹಾಗಾಗಿ ಇದು ನನ್ನ ಗೆಸ್ ಅಷ್ಟೇ. ನನ್ಗೆ ಈ ಟೈಮ್ ಅಲ್ಲಿ ಮಾರ್ಕೆಟ್ ಎಲ್ಲ ಸಿಚುವೇಶನ್ಸ್ ನೋಡಿ ನಾನು ಇದನ್ನ ಹೇಳ್ತಾ ಇದ್ದೀನಿ, ಬಟ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಸೊ ರಷ್ಯಾ ಉಕ್ರೇನ್ ನೋಡಿ ಮತ್ತೆ ಏನಾದ್ರು ಕೃಷಿ ನಡೀತದೆ, ಮತ್ತೆ ಏನಾದ್ರು ಗ್ಲೋಬಲ್ ಮಾರುಕಟ್ಟೆಗಳಲ್ಲಿ ಕುಸಿತ ಕಂಡು ಬಂದ್ರೆ ಮತ್ತೆ ನಿಫ್ಟಿ ಕೆಳಗೆ ಬರ್ಬೋದು. ಬಟ್ ಆ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಮಾರ್ಕೆಟ್ ಮೇಲೆ ಹೋಗ್ತಕ್ಕಂಥ ಚಾನ್ಸಸ್ ದಟ್ಟವಾಗಿ ಕಾಣ್ತಾ ಇದೀನಿ. ಇಂಡಿಯಾ ವಿಕ್ಸ್ ನೋಡೋದಾದ್ರೆ, ಇಂಡಿಯಾ ವಿಕ್ಸ್ ಯಾಕೆ ನೋಡ್ಬೇಕು ಕೇಳಿದ್ರೆ, ಮೇಲೆ ಹೋಗ್ತಿರ್ತಕ್ಕಂಥ ಮಾರ್ಕೆಟ್ ಗೆ ಸ್ಟೆಬಿಲಿಟಿ ಬರ್ಬೇಕಂದ್ರೆ ಇಂಡಿಯಾ ವಿಕ್ಸ್ ಕೆಳಗೆ ಬರ್ತಾ ಹೋಗ್ಬೇಕು. ಸೊ ನೋಡಿ, ಇಂಡಿಯಾ ವಿಕ್ಸ್ ಇವತ್ತು ಕ್ರಾಶ್ ಆಗಿದೆ, 5% ಕ್ರಾಶ್ ಆಗಿದೆ, 21.30. ಸೊ ಮಾರುಕಟ್ಟೆ ಮೇಲೆ ಹೋಗ್ಲಿಕ್ಕೆ ಏನೇನ್ ಸಪೋರ್ಟ್ ಮಾಡ್ತಿದೆ ಅಂದ್ರೆ, ಒಂದು ರಷ್ಯಾ ಉಕ್ರೇನ್ ನ್ಯೂಸ್, ಇನ್ನೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಇಳಿಕೆ ಆಗ್ತಿರ್ತಕ್ಕಂಥದ್ದು, FIIಗಳಿಗೆ ಒಂದು ಬೈಯಿಂಗ್ ಬಂದಿರತಕ್ಕಂಥದ್ದು, ಎಸ್ಪೆಷಲಿ HDFC ಬ್ಯಾಂಕ್ ಶೇರ್ಗಳಲ್ಲಿ ಬೈಯಿಂಗ್ ಬಂದಿರತಕ್ಕಂಥದ್ದು, ಹಾಗೆ ವಿಶ್ವ ಮಾರುಕಟ್ಟೆಗಳಲ್ಲಿ ಏರಿಕೆ ಕಂಡು ಬಂದಿರತಕ್ಕಂಥದ್ದು, ಅಂಡ್ ಇಂಡಿಯಾ ವಿಕ್ಸ್ ಕೂಡ ಕ್ರಾಶ್ ಆಗಿರ್ತಕ್ಕಂಥದ್ದು, ಇವೆಲ್ಲ ಕೂಡ ನಾಳೆ ನಾಡಿದ್ದು ಏನು ಮಾರ್ಕೆಟ್ ದೊಡ್ಡ ಮೂವ್ ಅನ್ನ ಕೊಡೋದನ್ನ ಸೂಚಿಸ್ತಾ ಇದೆ ಅಂತ ಹೇಳ್ತಾ ಇಲ್ಲಿಗೆ ಈ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಅಂಡ್ ಯಾರು ಕಾಲ್ ಹೋಲ್ಡ್ ಮಾಡಿದಿರಿ, ನಾಳೆ ಹ್ಯಾಪಿ ಡೇ. ಸೊ ಪುಟ್ ಯಾರು ಹೋಲ್ಡ್ ಮಾಡಿದಿರಿ, ಸೊ ಬ್ಯಾಡ್ ಲಕ್ ಫಾರ್ ದೆಮ್. ನೋಡೋಣ ಏನಾಗುತ್ತೆ ಅಂತ ನಾಳೆ. ನಾಳೆ ಏನೇನಾಯ್ತು ಮಾರ್ಕೆಟ್ ಅಂತ ನಾಳೆ ಮತ್ತೆ ನಿಮ್ಮ ಮುಂದೆ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಇದೆ ಬರ್ತೇನೆ. ನನ್ನ ಮಾಹಿತಿ ಇಷ್ಟ ಆದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭರಾತ್ರಿ.